ನಮಸ್ಕಾರ, ನಾನು ಸಪ್ನ. ಲೋಕಸಭಾ ಚುನಾವಣೆಯ ಪ್ರಚಾರದಲ್ಲಿದ್ದ ಪ್ರಧಾನಿ ನರೇಂದ್ರ ಮೋದಿ ಮೇ ತಿಂಗಳಿನಲ್ಲಿ ಉತ್ತರ ಪ್ರದೇಶದ ಚುನಾವಣಾ ರ್ಯಾಲಿಯಲ್ಲಿ ಮಾತನಾಡಿದರು. ಆಗ ಅವರು, ಭಾರತ ಈಗ ಜಾಗತಿಕ ವೇದಿಕೆಗಳಲ್ಲಿ ಮಾತಾಡುವಾಗ ಇಡೀ ಜಗತ್ತು ತೀವ್ರವಾಗಿ ಗಮನ ಹರಿಸ್ತಾ ಇದೆ ಅಂತ ಹರ್ಷ ವ್ಯಕ್ತಪಡಿಸಿದ್ರು. ಅವರ ಮಾತಿಗೆ ಸಭಿಕರು ಅಬ್ಬರದ ಚಪ್ಪಾಳೆ ಹೊಡೆದ್ರು. ಆ ಚಪ್ಪಾಳೆಗಳ ನಡುವೆನೆ ಅವರು ಮತ್ತಷ್ಟು ಧೈರ್ಯದೊಂದಿಗೆ ಭಾರತ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಭಾರತದೊಂದಿಗೆ ಜಗತ್ತು ತನ್ನ ಹೆಜ್ಜೆಗಳನ್ನು ಜೋಡಿಸೋದಕ್ಕೆ ಪ್ರಯತ್ನಿಸ್ತಾ ಇದೆ ಅಂತ ಅಬ್ಬರಿಸಿ ಬೊಬ್ಬಿರಿದ್ರು. ಹಮಾರಾ ಭಾರತ ಆಜ್ ದುನಿಯಾ ಕಿ ಪಾಂಚವೀ ಸಬ್ಸೆ ಬಡಿ ಅರ್ಥವ್ಯವಸ್ಥಾ ಬನ್ ಚುಕಾ ಹೈ. ಆಜ್ ಭಾರತ ಕಾ ಕದ ಬಡಾ ಹೈ, ಆಜ್ ಭಾರತ ಕಾ ಸಮ್ಮಾನ್ ಬಡಾ ಹೈ. ಭಾರತ ಅಬ್ ವೈಶ್ವಿಕ ಮಂಚೋ ಪರ್ ಬೋಲ್ತಾ ಹೈ ತೋ ಪೂರಿ ದುನಿಯಾ ಬಡೆ ಧ್ಯಾನ್ ಸೆ ಸುನ್ತಿ ಹೈ. ಭಾರತ ಫೈಸಲೆ ಲೇತಾ ಹೈ ತೋ ದುನಿಯಾ ಉಸ್ಕೆ ಸಾಥ್ ಅಪ್ನೆ ಕದಂ ಮಿಲಾನೆ ಕಿ ಕೋಶಿಶ್ ಕರ್ತಾ ಹೈ. 2014 ಮತ್ತು 2019 ಚುನಾವಣೆಗಳಲ್ಲಿ ಬಿಜೆಪಿ ಭ್ರಷ್ಟಾಚಾರ, ಹಿಂದೂ ರಾಷ್ಟ್ರೀಯತೆ, ದೇಶೀಯ ಮತ್ತು ಪಾಕಿಸ್ತಾನ್ ಮೂಲದ ಭಯೋತ್ಪಾದನೆಯ ಮೇಲೆ ತನ್ನ ಪ್ರಚಾರವನ್ನು ಕೇಂದ್ರೀಕರಿಸಿತ್ತು. ಆದರೆ 2024 ಚುನಾವಣೆಗಳಲ್ಲಿ ಬಿಜೆಪಿ ವಿದೇಶಾಂಗ ನೀತಿಗಳ ಬಗ್ಗೆಯೂ ಕೂಡ ಮಾತಾಡೋದಕ್ಕೆ ಆರಂಭ ಮಾಡಿತು. ಚುನಾವಣಾ ಪ್ರಚಾರದ ಭಾಷಣದಲ್ಲಿ ವಿದೇಶಾಂಗ ನೀತಿಯು ಪ್ರಮುಖವಾಗಿ ಕಾಣಿಸಿಕೊಂಡಿತ್ತು. ಇದು ಭಾರತದ ಚುನಾವಣಾ ಇತಿಹಾಸದಲ್ಲಿ ಇದೇ ಮೊದಲಾಗಿತ್ತು. ಉತ್ತರ ಪ್ರದೇಶದ ಭಾಷಣದ ನಂತರ ಮೋದಿ ಪದೇ ಪದೇ ವಿದೇಶಿ ಸಂಬಂಧಗಳು, ನೀತಿಗಳ ಬಗ್ಗೆ ಮಾತನಾಡಿದ್ರು. ವಿಶ್ವದ ಅತ್ಯಂತ ವೇಗವಾಗಿ ಬೆಳೀತಾ ಇರೋ, ಅಭಿವೃದ್ಧಿ ಹೊಂದುತ್ತಾ ಇರೋ ಆರ್ಥಿಕತೆಯ ರಾಷ್ಟ್ರಗಳಲ್ಲಿ ಭಾರತದ ಸ್ಥಾನಮಾನದ ಬಗ್ಗೆ, 5ನೇ ಅತಿ ದೊಡ್ಡ ಜಾಗತಿಕ ಆರ್ಥಿಕತೆಯಾಗಿ ರಾಷ್ಟ್ರ ಬ್ರಿಟನನ್ನು ಹೇಗೆ ಹಿಂದಿಕ್ತು, ಹಾಗೂ ಕಳೆದ ವರ್ಷ G20 ಶೃಂಗಸಭೆಯನ್ನು ಭಾರತ ಹೇಗೆ ಯಶಸ್ವಿಯಾಗಿ ಆಯೋಜನೆ ಮಾಡಿತು ಅನ್ನೋದ್ರ ಬಗ್ಗೆ ತಮ್ಮ ಬೆನ್ನನ್ನು ತಾವೇ ತಟ್ಕೊಂಡ್ರು. ಇಷ್ಟು ಮಾತ್ರ ಅಲ್ಲದೆ, ತಮಿಳುನಾಡಿನಲ್ಲಿ ತಮ್ಮ ರಾಜಕೀಯ ಲಾಭಕ್ಕಾಗಿ ಅವರು ಶ್ರೀಲಂಕಾದ ಕಚ್ಚತೀವು ದ್ವೀಪದ ಮುಗಿದು ಹೋಗಿದ್ದ ಸಮಸ್ಯೆಯನ್ನು ಮತ್ತೆ ಕೆದಕಿದ್ರು. ಆದಾಗ್ಯೂ ಕೂಡ ತಮಿಳರು ಮೋದಿಗೆ ಮಣೆ ಹಾಕಲಿಲ್ಲ ಅನ್ನೋದು ಬೇರೆನೇ ಮಾತು. ಇನ್ನು June 4 ಫಲಿತಾಂಶಗಳು ಪ್ರಕಟ ಆದಾಗ ಮತದಾರರು ಬಿಜೆಪಿಗೆ ಲೋಕಸಭೆಯಲ್ಲಿ ಬಹುಮತನೂ ಕೊಡಲಿಲ್ಲ ಅನ್ನೋದು ಮೋದಿಯ ಆಡಳಿತದ ವೈಫಲ್ಯವನ್ನು ಸೂಚಿಸಿತು. ಈಗ ಸಮ್ಮಿಶ್ರ ಆಡಳಿತದಲ್ಲಿ ಅವರ ಹೊಸ ರಾಜಕೀಯ ಯೋಗ ಆರಂಭ ಆಗಿದೆ. ಒಬ್ಬನೇ ನಾಯಕ ವಿರೋಧವನ್ನು, ವಿಪಕ್ಷವನ್ನು ಏಕಾಂಗಿಯಾಗಿ ಸೋಲಿಸೋ ಸಾಮರ್ಥ್ಯದ ಬಗ್ಗೆ ಬಡಾಯಿ ಕೊಚ್ಕೋತಾ ಇದ್ದ ಮೋದಿ ಈಗ ಮೈತ್ರಿಯ ಹಂಗಿನಲ್ಲಿದ್ದಾರೆ. ಮೈತ್ರಿ ಪಾಲುದಾರರ ಮೇಲಿನ ಅವಲಂಬನೆ ಮುಂದಿನ 5 ಭಾರತದ ವಿದೇಶಾಂಗ ನೀತಿಯ ದಿಕ್ಕಿನ ಮೇಲೆ ಪ್ರಭಾವ ಬೀರೋ ಹೊಸ ಡೈನಾಮಿಕ್ ಅನ್ನು ಸೂಚಿಸುತ್ತೆ. ಈ ಹಿಂದೆ ಮೋದಿಯವರು ತಮ್ಮ ಸಂಪುಟದಲ್ಲಿಯೂ ಸಮಾಲೋಚನೆ ನಡೆಸದೆ ಹಲವಾರು ನಿರ್ಣಾಯಕ ವಿದೇಶಾಂಗ ನೀತಿ ನಿರ್ಧಾರಗಳನ್ನು ತೆಗೆದುಕೊಂಡಿದ್ದಾರೆ. ಅವುಗಳಲ್ಲಿ ಪ್ರಮುಖವಾಗಿ ಕಳೆದ ವರ್ಷ October 7 ಹಮಾಸ್ ದಾಳಿ ನಡೆಸಿದ ಕೆಲವೇ ಗಂಟೆಗಳಲ್ಲಿ ಇಸ್ರೇಲ್ಗೆ ಬೆಂಬಲ ಘೋಷಣೆ ಮಾಡಿದ್ರು. ಮುಜುಗರಕ್ಕೊಳಗಾದ ವಿದೇಶಾಂಗ ವ್ಯವಹಾರಗಳ ಸಚಿವಾಲಯ ಸಮತೋಲಿತ ಹೇಳಿಕೆಯನ್ನು ನೀಡೋದಕ್ಕೆ ಹಲವಾರು ದಿನಗಳನ್ನೇ ತೆಗೆದುಕೊಂಡಿತು. ಜಾಗತಿಕ ನಾಯಕರ ಸ್ಥಾನದಲ್ಲಿ ಭಾರತದ ಸ್ಥಾನಮಾನವನ್ನು ಭದ್ರಪಡಿಸೋದಕ್ಕೆ ವಿಶ್ವಸಂಸ್ಥೆಯ ಭದ್ರತಾ ಮಂಡಳಿಯಲ್ಲಿ ಭಾರತಕ್ಕೆ ಶಾಶ್ವತ ಸದಸ್ಯತ್ವ ಪಡೆಯೋದಕ್ಕೆ ಮೋದಿ ಸರ್ಕಾರ ಆದ್ಯತೆ ನೀಡೋ ಸಾಧ್ಯತೆಗಳಿದ್ದಾವೆ. ಈ ವರ್ಷದ ಸೆಪ್ಟೆಂಬರ್ನಲ್ಲಿ ನ್ಯೂಯಾರ್ಕ್ನಲ್ಲಿ ಸಮಿಟ್ ಆಫ್ ಫ್ಯೂಚರ್ ಹೆಸರಿನಲ್ಲಿ ನಡೆಯಲಿರೋ ವಿಶ್ವಸಂಸ್ಥೆಯ ಶೃಂಗಸಭೆಯಲ್ಲಿ ಹೇಗೆ ಒತ್ತಡ ತರುತ್ತೆ ಅನ್ನೋದನ್ನು ದೇಶ ಆಸಕ್ತಿಯಿಂದ ಎದುರು ನೋಡ್ತಾ ಇದೆ. ಆದಾಗ್ಯೂ ಕೂಡ ಭಾರತಕ್ಕೆ ಕಾಯಂ ಸದಸ್ಯತ್ವ ನೀಡೋದಕ್ಕೆ P5 ಸದಸ್ಯರಲ್ಲಿ ಒಂದಾದ ಚೀನಾದ ಪ್ರತಿರೋಧನೂ ಒಳಗೊಂಡಂತೆ ಭೌಗೋಳಿಕ ರಾಜಕೀಯ ವಾಸ್ತವತೆಗಳನ್ನು ಗಮನಿಸಿದ್ರೆ ಕಾಯಂ ಸದಸ್ಯತ್ವ ದೂರದ ಗುರಿಯಂತೆ ಕಾಣುತ್ತೆ. ತನ್ನನ್ನು ತಾನು ವಿಶ್ವಗುರು ಅಂತ ಕರೆದುಕೊಂಡಿರೋ ಮೋದಿಯ ವ್ಯಾಪ್ತಿಯನ್ನು ಮೀರಿದೆ. ಮೋದಿಯವರ 3ನೇ ಅವಧಿಯಲ್ಲೂ ಕೂಡ ವಿದೇಶಾಂಗ ನೀತಿಯ ವಿಚಾರದಲ್ಲಿ ಚೀನಾ ಬೃಹತ್ ಆನೆಯಾಗಿ ಅಡ್ಡಿಯಾಗ್ತಾ ಇದೆ. ಹಲವು ವಿಶ್ವ ನಾಯಕರೊಂದಿಗೆ ತಮ್ಮ ನಿಕಟತೆಯ ಬಗ್ಗೆ ಹೆಮ್ಮೆ ಪಡೋ ಮೋದಿ ಕಳೆದ ವರ್ಷ G20 ಸಭೆಗೆ ಹಾಜರಾಗದೆ ತಮ್ಮನ್ನ ನಿಂದನೆ ಮಾಡಿದ ಚೀನಾ ಅಧ್ಯಕ್ಷ ಸಿ ಜಿನ್ಪಿಂಗ್ ಅವರನ್ನ ಮೋಡಿ ಮಾಡೋದಕ್ಕೆ ವಿಫಲರಾಗಿದ್ದಾರೆ. ಇನ್ನು ಗಮನಾರ್ಹವಾಗಿ ನೋಡೋದಾದ್ರೆ ಮೋದಿಯವರ 3ನೇ ಅವಧಿಯ ಗೆಲುವಿಗೂ ಸಿ ಜಿನ್ಪಿಂಗ್ ಅವರು ವೈಯಕ್ತಿಕವಾಗಿ ಅಭಿನಂದನೆ ಮಾಡಿಲ್ಲ. ಚೀನಾ ಹಿಮಾಲಯ
ವಲಯದ ಗಡಿಯ ಭಾರತಕ್ಕೆ ಸೇರಿದ ಪ್ರದೇಶಗಳಲ್ಲಿ ಮಿಲಿಟರಿ ಮೂಲ ಸೌಕರ್ಯಗಳನ್ನು ವ್ಯಾಪಕವಾಗಿ ಅಭಿವೃದ್ಧಿಪಡಿಸ್ತಾ ಇದೆ. ಸಿಕ್ಕಿಂನಿಂದ ಕೇವಲ 150 ಕಿಲೋಮೀಟರ್ ದೂರದಲ್ಲಿರೋ ಶಿಗಾಟ್ಸೆಯಲ್ಲೇ ಚೀನಾ ಸುಧಾರಿತ G20 ಸ್ಟೆಲ್ತ್ ಫೈಟರ್ ಜೆಟ್ಗಳನ್ನು ನಿಯೋಜನೆ ಮಾಡ್ತಾ ಇದೆ ಅಂತ ಇತ್ತೀಚಿನ ವರದಿಗಳು ಭಾರತ ಚೀನಾ ಬಿಕ್ಕಟ್ಟಿನ ಬಗ್ಗೆ ಒತ್ತಿ ಹೇಳಿವೆ. ಗಡಿ ಪ್ರದೇಶಗಳ ಮೇಲಿನ ಆಕ್ರಮಣದ ಮೂಲಕ ಭಾರತದ ಪ್ರದೇಶವನ್ನು ವಶಪಡಿಸಿಕೊಳ್ಳೋ ಚೀನಾವನ್ನು ಎದುರಿಸೋದಕ್ಕೆ ಮೋದಿ ವಿಫಲರಾಗಿದ್ದಾರೆ ಅಂತ ವಿರೋಧ ಪಕ್ಷದ ನಾಯಕರು ಆರೋಪ ಮಾಡಿದ್ದಾರೆ. ಚೀನಾದೊಂದಿಗೆ ಸಂಕೀರ್ಣ ಸಂಬಂಧವನ್ನು ನಿರ್ವಹಿಸುವಲ್ಲಿ ರಾಜತಾಂತ್ರಿಕ ಯೋಜನೆಗಳು ನಿರ್ಣಾಯಕ ಆಗಿರ್ತವೆ. ಉದ್ವಿಗ್ನತೆಗಳು ಮತ್ತು ಪ್ರಾದೇಶಿಕ ವಿವಾದಗಳು ಉಲ್ಬಣಗೊಳ್ಳೋದನ್ನು ತಪ್ಪಿಸೋದಕ್ಕೆ ಎಚ್ಚರಿಕೆಯಿಂದ ನೀತಿಗಳನ್ನು ರೂಪಿಸೋ ಮುನ್ನಡೆಯೋ ಅಗತ್ಯ ಇದೆ. ಮುಂದಿನ ತಿಂಗಳು ಕಜಕಿಸ್ತಾನದ ರಾಜಧಾನಿ ಆಸ್ಥಾನದಲ್ಲಿ ಶಾಂಘೈ ಸಹಕಾರ ಸಂಘಟನೆಯ ಶೃಂಗಸಭೆ ನಡೆಯಲಿದೆ. ಅಲ್ಲಿ ಮೋದಿ ಮತ್ತು ಕ್ಸಿ ಜಿನ್ಪಿಂಗ್ ನಡುವೆ ಸಭೆ ನಡೆಯಲಿದೆಯೇ ಅಂತ ರಾಜಕೀಯ ತಜ್ಞರು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ. ಕೇಂದ್ರ ಸರ್ಕಾರ ತನ್ನ ವಿದೇಶಾಂಗ ನೀತಿ ಮತ್ತು ಪ್ರಾದೇಶಿಕ ಭದ್ರತಾ ಉದ್ದೇಶಗಳನ್ನು ಮುನ್ನಡೆಸೋದಕ್ಕೆ, ಪ್ರಾದೇಶಿಕ ಸವಾಲುಗಳನ್ನು ನಿಭಾಯಿಸೋದಕ್ಕೆ ಸಮಾನ ಮನಸ್ಕ ರಾಷ್ಟ್ರಗಳೊಂದಿಗೆ ಸ್ನೇಹ ಸಂಬಂಧವನ್ನು ಮುಂದುವರಿಸಲಿದೆ. I2U2 ಅಂದರೆ ಭಾರತ, ಇಸ್ರೇಲ್, ಯುನೈಟೆಡ್ ಸ್ಟೇಟ್ಸ್ ಮತ್ತು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಕೊಲಂಬಾ ಸೆಕ್ಯೂರಿಟಿ ಕಾನ್ಕ್ಲೇವ್ ಅಂದರೆ ಭಾರತ, ಶ್ರೀಲಂಕಾ, ಮಾಲ್ಡೀವ್ಸ್ ಮತ್ತು ಮಾರಿಷಸ್ ಮತ್ತು ಕ್ವಾಡಲ್ಲಿ ಭಾರತ, ಜಪಾನ್, ಆಸ್ಟ್ರೇಲಿಯಾ ಮತ್ತು ಅಮೆರಿಕಾ ಕೂಟಗಳಲ್ಲಿ ಭಾರತ ಪ್ರಮುಖ ಪಾತ್ರಗಳನ್ನು ವಹಿಸುತ್ತೆ. ಕ್ವಾಡ್ ಕೂಟದಲ್ಲಿ ಭಾರತವನ್ನು ಕೈಬಿಟ್ಟು ಫಿಲಿಪೈನ್ಸನ್ನು ಒಳಗೊಂಡು ಕ್ವಾಡ್ ರಚಿಸೋದಕ್ಕೆ ಅಮೆರಿಕ ಮುಂದಾಗಿದೆ. ಈಗ ಕ್ವಾಡ್ ಕೂಟ ಹಿನ್ನೆಲೆಗೆ ಸರಿತಾ ಇದೆ. ದಕ್ಷಿಣ ಚೀನಾ ಸಮುದ್ರದಲ್ಲಿ ಹೆಚ್ಚುತ್ತಾ ಇರೋ ಉದ್ವಿಗ್ನತೆಯಿಂದಾಗಿ ಸ್ಕ್ವಾಡ್ ಗುಂಪಿಗೆ ಹೆಚ್ಚುವರಿ ಒತ್ತನ್ನು ನೀಡಲಾಗ್ತಾ ಇದೆ. ಕ್ವಾಡ್ ನಾಯಕರು ಶೃಂಗಸಭೆ ನಡೆಸಿ ವರ್ಷಕ್ಕೂ ಹೆಚ್ಚು ಸಮಯ ಕಳೆದಿದೆ. ಈ ವರ್ಷದ ಜನವರಿಯಲ್ಲಿ ಭಾರತದ ಗಣರಾಜ್ಯೋತ್ಸವದಲ್ಲಿ ಮುಖ್ಯ ಅತಿಥಿಯಾಗಿ ಬರೋದಕ್ಕೆ ಮೋದಿಯ ಆಹ್ವಾನವನ್ನು US ಅಧ್ಯಕ್ಷ ಜೋ ಬೈಡನ್ ತಿರಸ್ಕಾರ ಮಾಡಿದ್ರು. ಇದರ ಪರಿಣಾಮ ಜನವರಿಯ ಅಂತ್ಯದಲ್ಲಿ ನಡಿಬೇಕಾಗಿದ್ದ ಯೋಜಿತ ಕ್ವಾಡ್ ಶೃಂಗಸಭೆಯನ್ನು ಮುಂದೂಡಲಾಯಿತು. ಭಾರತದಲ್ಲಿ ಲೋಕಸಭಾ ಚುನಾವಣೆ ಆರಂಭ ಆಗೋ ಮುನ್ನ April 19 ಶೃಂಗಸಭೆಯನ್ನು ನಡೆಸೋದಕ್ಕೆ ಮತ್ತೊಮ್ಮೆ ಪ್ರಯತ್ನ ನಡೆಸಿದ್ರು, ಅದು ಕೂಡ ವಿಫಲ ಆಯಿತು. ನವೆಂಬರ್ನಲ್ಲಿ ಅಮೆರಿಕ ಚುನಾವಣೆಗಳು ನಡೆಯಲಿದ್ದು ಅಲ್ಲಿವರೆಗೂ ಯಾವುದೇ ಶೃಂಗಸಭೆ ನಡೆಯುವ ಸಾಧ್ಯತೆನೇ ಇಲ್ಲ. ನ್ಯೂಯಾರ್ಕ್ನಲ್ಲಿ US ಕೆನಡಾದ ಪ್ರಜೆ ಮತ್ತು ಖಲಿಸ್ತಾನಿ ಪ್ರತ್ಯೇಕತಾವಾದಿ ಅಂತ ಹೇಳಲಾದ ಗುರ್ಪತ್ ಸಿಂಗ್ ಪನ್ನುನ್ ಹತ್ಯೆಗೆ ಸಂಚು ರೂಪಿಸುವಲ್ಲಿ ಭಾರತೀಯ ಗುಪ್ತಚರ ಏಜೆಂಟ್ರು ಭಾಗಿಯಾಗಿದ್ದಾರೆ ಅನ್ನೋ ಆರೋಪನೂ ಭಾರತ ಅಮೆರಿಕ ಸಂಬಂಧದಲ್ಲಿ ಬಿರುಕು ಮೂಡಿಸಿದೆ. ಹೆಚ್ಚುವರಿಯಾಗಿ ಉಕ್ರೇನ್ ರಷ್ಯಾ ನಡುವಿನ ಯುದ್ಧದಲ್ಲಿ ರಷ್ಯಾಗೆ ಭಾರತ ಬೆಂಬಲ ನೀಡಿದೆ. ಚಬಹಾರ್ ಬಂದರಿಗೆ ಸಂಬಂಧಿಸಿದಂತೆ ಇರಾನ್ನೊಂದಿಗೆ ಭಾರತ ದೀರ್ಘಾವಧಿಯ ಒಪ್ಪಂದನ ಮಾಡಿಕೊಂಡಿದೆ. ಇದು ಅಮೆರಿಕ ಜೊತೆಗಿನ ಭಾರತದ ಸಂಬಂಧವನ್ನು ಮತ್ತಷ್ಟು ಸಂಕೀರ್ಣಗೊಳಿಸಿದೆ. ಕಳೆದ ವರ್ಷ ಜೂನ್ನಲ್ಲಿ ಬ್ರಿಟಿಷ್ ಕೊಲಂಬಿಯಾದಲ್ಲಿ ಕೆನಡಾದ ಪ್ರಜೆ ಮತ್ತು ಖಲಿಸ್ತಾನಿ ಪ್ರತ್ಯೇಕತಾವಾದಿ ಅಂತ ಹೇಳಲಾದ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ನಡೆದಿದ್ದು ಆ ಕಾರಣದಿಂದಾಗಿ ಕೆನಡಾ ಭಾರತದ ಸಂಬಂಧನೂ ಕೂಡ ಮೋದಿ ಆಡಳಿತದಲ್ಲಿ ಹದಗೆಟ್ಟಿದೆ. ಅಲ್ಲಿನ ಪ್ರಧಾನಿ ಜಸ್ಟಿನ್ ಟ್ರುಡೋ ಅವರು ನಿಜ್ಜರ್ ಹತ್ಯೆಯಲ್ಲಿ ಭಾರತ ಸರ್ಕಾರ ಭಾಗಿಯಾಗಿದೆ ಅಂತ ಆರೋಪಿಸಿದ್ರು. ಇದು ಗಂಭೀರ ರಾಜತಾಂತ್ರಿಕ ಜಗಳಕ್ಕೆ ಕಾರಣ ಆಯಿತು. ಇದರ ಪರಿಣಾಮ ಎರಡು ಪ್ರಮುಖ ಪ್ರಜಾಪ್ರಭುತ್ವ ರಾಷ್ಟ್ರಗಳ ನಡುವಿನ ಸಂಬಂಧಗಳಿಗೆ ಹಾನಿಯಾಗಿದೆ. ಪಾಕಿಸ್ತಾನದೊಂದಿಗಿನ ಸಂಬಂಧಗಳು ಕೂಡ ಹದಗೆಟ್ಟಿದ್ದಾವೆ. ರಷ್ಯಾ ಚೀನಾ ನಡುವಿನ ನಿಕಟ ಸಂಬಂಧಗಳ ಹೊರತಾಗಿಯೂ ರಷ್ಯಾದೊಂದಿಗೆ ಭಾರತ ಐತಿಹಾಸಿಕ ಮತ್ತು ಕಾರ್ಯತಂತ್ರದ ಪಾಲುದಾರಿಕೆಯನ್ನು ಮುನ್ನಡೆಸ್ತಾ ಇದೆ. ಈ ಸಂಕೀರ್ಣ ತ್ರಿಕೋನ ಸಂಬಂಧಗಳನ್ನು ನಿರ್ವಹಿಸೋದಕ್ಕೆ ಸೂಕ್ಷ್ಮವಾದ ಸಮತೋಲನದ ಅಗತ್ಯ ಇದೆ. ಮೋದಿಯವರ 10 ವರ್ಷಗಳ ಆಡಳಿತದಲ್ಲಿ ಭಾರತೀಯ ಪ್ರಜಾಪ್ರಭುತ್ವವು ತೀವ್ರ ಒತ್ತಡಕ್ಕೆ ಒಳಗಾಗ್ತಾ ಇದೆ. ಅನೈತಿಕತೆ ಮತ್ತು ಧಾರ್ಮಿಕ ಮತಾಂಧತೆ ಹೆಚ್ಚುತ್ತಾ ಇದೆ. ದೇಶದ ಜಾಗತಿಕ ಇಮೇಜ್ ಕುಂದಿದೆ. ಪ್ರತಿಪಕ್ಷ ಕಾಂಗ್ರೆಸ್ ಪಕ್ಷದ ಪ್ರಕಾರ BJP ಸರ್ಕಾರದ ಅಸಹನೆ, ಅಸಹಿಷ್ಣುತೆ ಮತ್ತು ಮಾನವ ಹಕ್ಕುಗಳ ದಮನದಿಂದ ಜಾಗತಿಕವಾಗಿ ರಾಷ್ಟ್ರದ ಇಮೇಜ್ ಹಾಳಾಗಿದೆ. ಸ್ವೀಡನ್ನ ವಿಡೆಮ್ ಇನ್ಸ್ಟಿಟ್ಯೂಟ್ ಭಾರತವನ್ನು ಚುನಾವಣಾ ನಿರಂಕುಶ ಪ್ರಭುತ್ವ ಅಂತ ವರ್ಗೀಕರಣ ಮಾಡಿದೆ. ವಿಶ್ವ ಪತ್ರಿಕಾ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ವಿಶ್ವದ ಅತಿದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದ್ದ ಭಾರತ ಈಗ 180 ದೇಶಗಳಲ್ಲಿ 159ನೇ ಸ್ಥಾನಕ್ಕೆ ಕುಸಿದಿದೆ. ಗೃಹ ಸಚಿವಾಲಯ ಸೇರಿದಂತೆ ಹೊಸ ಸರ್ಕಾರದಲ್ಲಿ ಬಹುಪಾಲು ನಿರ್ಣಾಯಕ ಸಚಿವಾಲಯಗಳನ್ನು
ಬಿಜೆಪಿ ತನ್ನ ತೆಕ್ಕೆಯಲ್ಲಿಯೇ ಉಳಿಸ್ಕೊಂಡಿದ್ರು. ಮೈತ್ರಿ ಪಾಲುದಾರರ ಮೇಲೆ ಪಕ್ಷ ಅವಲಂಬಿತ ಆಗಿರೋದು ನಿರ್ಣಾಯಕ ಪಾತ್ರ ನಿರ್ವಹಿಸುತ್ತೆ. ಭಾರತದಲ್ಲಿ ದುರ್ಬಲರಾಗಿ ವಿನೀತರಾಗಬೇಕಾದ ಒತ್ತಡ ಹೊಂದಿರೋ ಮೋದಿ ತಮ್ಮ ಮೂರನೇ ಅವಧಿಯಲ್ಲಿ ಅಂತಾರಾಷ್ಟ್ರೀಯ ಒತ್ತಡಕ್ಕೆ ಹೆಚ್ಚು ಒಳಗಾಗ್ತಾರೆ. ಈ ಹಿಂದೆ ಜಾಗತಿಕ ವೇದಿಕೆಗಳಲ್ಲಿ ಭಾರೀ ವಿಶ್ವಾಸದಿಂದ ನಡೆಯೋದಕ್ಕೆ ಮಾಡಿಕೊಂಡಿದ್ದ ಏರ್ಪಾಡುಗಳು ಕುಸಿದು ಬೀಳಲಿವೆ ಅಂತ ವಿಶ್ವಸಂಸ್ಥೆಯ ಮಾಜಿ ವಕ್ತಾರ ಇಡಿ ಮ್ಯಾಥ್ ಅವರು ಹೇಳಿದ್ದಾರೆ. ನಮಸ್ಕಾರ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.